ವಸ್ತುವಿನಲ್ಲಿ ವಿದ್ಯುತ್ತು ಇದೆಯೋ ಇಲ್ಲೋ ಎಂಬುದನ್ನು ಕಂಡುಹಿಡಿಯಲು ವಿದ್ಯುತ್ ದರ್ಶಕಗಳನ್ನು ಉಪಯೋಗಿಸುತ್ತಾರೆ. ಇದರಲ್ಲಿ ತೆಳುವಾದ ಬಂಗಾರದ ಎಲೆಗಳಿರುವುದರಿಂದ ಎಲ್ಲ ಪ್ರಯೋಗಶಾಲೆಗಳನ್ನು ನೋಡಲಿಕ್ಕೆ ಸಿಗುವುದಿಲ್ಲ. ಆದರೆ ನಾವೀಗ ಒಂದು ಸುಲಭವಾದ ಕಾಗದದ ವಿದ್ಯುತ್ ದರ್ಶಕವನ್ನು ಮಾಡುವ. ಇದಕ್ಕಾಗಿ ಉಣ್ಣೆಯಿಂದ ಉಂಡಿ, ಕಾಜಿನ ಪಾತ್ರೆ, ರಟ್ಟಿನ ವರ್ತುಳ, ಸ್ಟ್ರಾ, 3x1 cm ಎರಡು ಕಾಗದದ ತುಂಡುಗಳು ಇಲ್ಲವೇ ಅಲ್ಯೂಮಿನಿಯಂ ತುಂಡುಗಳು, ತಾಮ್ರದ ತಂತಿ, PVC ಕೊಳವೆ ಬೇಕಾಗುವು. ಒಂದು ತಾಮ್ರದ ತಂತಿಯ ಉದ್ದ 20 cm ಇರಲಿ. ಮೇಲಿನ ತುದಿಗೆ ವರ್ತುಕಳ ಕೊಡಿ. ಅದರಲ್ಲಿ ಇನ್ನೊಂದು ತುದಿಯನ್ನು ಸ್ಟ್ರಾವನ್ನು ಸೇರಿಸಿ ಹಾಗೂ ಈ ತುದಿಗೆ ಕೊಕ್ಕೆಯ ಆಕಾರ ಕೊಡಿ. ಇಲ್ಲಿ ರಟ್ಟಿನ ಕಾಗದ ವರ್ತುಳವನ್ನು ಪೋಣಿಸಿ ಅದು ಸ್ಟ್ರಾದ ಮೇಲೆ ಬಿಗಿಯಾಗಿ ಕೊಡಲಿ. ಎರಡು ಕಾಗದ ತುಂಡುಗಳ ಮೇಲೆ ಛಿದ್ರವನ್ನು ಮಾಡಿ ಕೊಕ್ಕೆಯ ಮೇಲೆ ಜೋತು ಬಿಡಿ. ಕಾಜಿನ ಪಾತ್ರೆಯೊಳಗೆ ಜೋತು ಬಿಟ್ಟು ಕಾಗದ ತುಂಡಿನೊಳಗೆ ತಾಮ್ರದ ತುಂತಿಯನ್ನು ಒಳಗೆ ಬಿಡಿ. ರಟ್ಟಿನ ತುಂಡು ಮುಚ್ಚಳದಂತೆ ಕೆಲಸ ಮಾಡುವುದು. ಈಗ ಎಲೆಕ್ಟ್ರೋಸ್ಕೋಪ್ ತಯಾರಾಯಿತು. ಪ್ರಯೋಗಕ್ಕಾಗಿ ಉಣ್ಣೆಯ ಉಂಡಿಯ ಮೇಲೆ PVC ಕೊಳವೆಯನ್ನು ಕೆಲಸದ ತಿಕ್ಕಿ ಅಲ್ಲಿ ವಿದ್ಯುತ್ ಭಾರವು ತಯಾರಾಗುವುದು. ಇದನ್ನು ತಾಮ್ರದ ತಂತಿಯ ವರ್ತುಳದ ಮೇಲೆ ಒಯ್ದಾಗ ಕೆಳಗೆ ಜೋತು ಬಿದ್ದಿರುವ ಕಾಗದ ತುಂಡುಗಳು ದೂರ ಹೋಗುವು. ಒಂದೇ ರೀತಿಯ ಭಾರವಿರುವುದರಿಂದ ಇವು ಒಂದಕ್ಕೊಂದು ನಿರಾಕರಿಸುವು. ಈ ರೀತಿಯಾಗಿ ವಿದ್ಯುತ್ ಭಾರವನ್ನು ನೀವು ಕಂಡುಹಿಡಿಯಬಹುದು. ಕಾಗದ ತುಂಡಿನ ಬದಲಾಗಿ ಅಲ್ಯೂಮಿನಿಯಂ ತುಂಡು ಕೂಡ ಇದೇ ರೀತಿಯಾಗಿ ವರ್ತಿಸುವುದು. PVC ಕೊಳವೆಯು ತಂತಿಗಳಿರುವ ಸಮೀಪಕ್ಕೆ ತನ್ನಿ, ಅದು ಮುಚ್ಚಬಾರದು. ಈ ಪ್ರಯೋಗವನ್ನು ನೀವು ಒಣಹವೆಯಲ್ಲಿದ್ದಾಗ ಮಾಡಬೇಕು. ಮಳೆಗಾಲದಲ್ಲಿ ಆರ್ದ್ರತೆ ಇರುವುದರಿಂದ ವಿದ್ಯುತ್ ಭಾರ ಸೋರಿ ಹೋಗುವುದರಿಂದ ಹಾಗೂ ಪೇಪರ್ ಎಲೆಕ್ಟ್ರೋಸ್ಕೋಪ್ ಕೆಲಸ ಮಾಡಲಾರದು.